ಓಕೆ. ಶ್ರೀ ರುದ್ರಪ್ಪ ಮಾನಪ್ಪ ಲಮಾನಿ ಅವರು ಕರ್ನಾಟಕ ವಿಧಾನಸಭೆಯ 25ನೇ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿರುವುದಕ್ಕೆ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಶ್ರೀಯುತರು ರಾಣಿಬೆನ್ನೂರು ತಾಲೂಕು ಕಂಡೇರಾಯನಹಳ್ಳಿ ಎಂಬ ಹಳ್ಳಿಯಿಂದ ಬಂದವರಾಗಿದ್ದು ಮೂಲತಃ ವ್ಯವಸಾಯ ಕುಟುಂಬದವರಾಗಿದ್ದು ಸಾರ್ವಜನಿಕ ಜೀವನದಲ್ಲಿ ಸೌಮ್ಯ ಸ್ವಭಾವದ ಶ್ರೀಯುತರು 1999ರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಯ ಶಾಸಕರಾಗಿ ಪ್ರವೇಶ ಪಡೆದ ಇವರು 2004 ಮತ್ತು 2013ನೇ ಹಾಗೂ 2020-23ರಲ್ಲಿ ಒಟ್ಟು 4 ಬಾರಿ ವಿಧಾನಸಭೆಯ ಶಾಸಕರಾಗಿ ಸಚಿವರಾಗಿ ಅನುಭವವನ್ನು ಹೊಂದಿರುತ್ತಾರೆ. ಈ ಸದನವನ್ನು ಅತ್ಯುತ್ತಮವಾಗಿ ನಡೆಸುವಲ್ಲಿ ಅವರು ಅಪಾರ ತುಂಬು ಸಹಕಾರವನ್ನು ಕೋರುತ್ತಾ ಇವರಿಗೆ ಬಹುಶಃ ಇಡೀ ರಾಜ್ಯ ಜನತೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆರ್ಥಿಕವಾದ ಶುಭಾಶಯನ ಅನ್ನೋದು ಸಲ್ಲಿಸಿ ಮುಂದಿನ ಯಶಸ್ಸನ್ನು ನಾನು ಕೋರುತ್ತೇನೆ. ಈಗ ನಮ್ಮ ಉಪಮುಖ್ಯಮಂತ್ರಿ ಅವರು ಬಹುಶಃ ನನಗೆ ಅವರನ್ನು ಸ್ಥಾನಕ್ಕೆ ಕರ್ಕೊಂಡು ಬರ್ಕೇನೆ ಕೊಡ್ತೇನೆ. ನಮ್ಮ ಸ್ಪೀಕರ್ ಚೇಂಬರ್ ಚೇರ್ ಮೇಲೆ ಕಂಡಿಲ್ಲ. ನಮ್ಮ ಜಿಲ್ಲೆಯವರು ನಮ್ಮ ಮಾತೆ ಕೇಳ್ತಾರ. ನಮ್ಮ ಕಡೆ ಬಂದಿದ್ದೀರಿ ನೀವು ಅವ್ರ ಕಡೆಯಿಂದ? ವೆಲ್ಕಮ್ ಬನ್ರಿ. ವೆಲ್ಕಮ್ ಟು ಅವರ್ ಕುತ್ಕೊಳ್ಳಿ, ಸ್ವಾಗತ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಶಿವಕುಮಾರ್ ಈಗ ರುದ್ರಪ್ಪಾಜಿ ಹೇಳ್ಕೊಂಡು ಬಂದಂಗಿದೆ. ರುದ್ರಪ್ಪಾಜಿ ಜೈ ಶಿವಾಲ. ಸಭಾನಾಯಕರು ಮತ್ತು ಉಪಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಒಂದು ಶುಭಾಶಯನ್ನು ಉಪಮುಖ್ಯಮಂತ್ರಿ ಮತ್ತು ನಾಯಕರು ಮತ್ತು ನಮ್ಮ ಪ್ರತಿಪಕ್ಷ ನಾಯಕರು. ಈ ಮಧ್ಯೆ ಒಂದು ನಿಮಿಷ ನಮಗೆ 14 ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ.